ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ಬಾರಿ ಶಿವಮೊಗ್ಗದಲ್ಲಿ ದಸರಾ ಪ್ರಯುಕ್ತ ರೈತ ದಸರಾವನ್ನು ಹಮ್ಮಿಕೊಂಡಿದ್ದು ಜಿಲ್ಲೆಯ ಹಲವಾರು ರೈತರು ತಮ್ಮ ಎತ್ತಿನ ಗಾಡಿ ಮತ್ತು ಟ್ರ್ಯಾಕ್ಟರ್ಗಳನ್ನು ಅಲಂಕರಿಸಿ ನಗರದ ಖಾಸಗಿ ಬಸ್ ನಿಲ್ದಾಣ ಗೋಪಿ ವೃತ್ತ ಮಾರ್ಗವಾಗಿ ಕುವೆಂಪು ರಂಗಮಂದಿರದವರೆಗೆ ವಾದ್ಯ ಮೇಳಗಳೊಂದಿಗೆ ಮೆರವಣಿಗೆಯನ್ನು ನಡೆಸಲಾಯಿತು. ಈ ರೈತ ದಸರಾ ಕಾರ್ಯಕ್ರಮಕ್ಕೆ ಅಡಿಕೆ ಸುಲಿಯುವ ಯಂತ್ರ ಆವಿಷ್ಕಾರಕ ಕುಂಟವಳ್ಳಿ ವಿಶ್ವನಾಥ್ ಅಡಿಕೆ ಸಸಿಗೆ ನೀರೆರೆಯುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ, ಕೋವಿಡ್ ಸಂದರ್ಭದಲ್ಲಿ ಸಂಕಷ್ಟದಲ್ಲಿದ್ದ ರೈತರಿಗೆ ಸಹಕಾರಿಯಾಗುವಂತೆ ಆವಿಷ್ಕಾರ ಮಾಡಲಾದ ಯಂತ್ರಗಳ ಕುರಿತು ಮಾಹಿತಿಯನ್ನು ನೀಡಿದರು. ಈ ಸಂದರ್ಭದಲ್ಲಿ ರೈತ ಮುಖಂಡ ಕೆಟಿ ಗಂಗಾಧರ್, ಹೆಚ್ಆರ್ ಬಸವರಾಜಪ್ಪ, ಉಪಮೇಯರ್ ಶಂಕರ್ ಗನ್ನಿ, ರೈತ ದಸರಾ ಅಧ್ಯಕ್ಷ ಬಿಎ ರಮೇಶ್ ಹೆಗಡೆ ಸೇರಿದಂತೆ ಇನ್ನಿತರರು ಇದ್ದರು. ಪರಿಸ್ಥಿತಿ ಬರಬಾರದು ಅನ್ನೋ ದಿಸೆಯಲ್ಲಿ ಮಾಡ್ತಾ ಇದ್ದೀವಿ. ಜನವರಿ ಅಷ್ಟೊತ್ತಿಗೆ ನಾನು
ಮಾಚನಹಳ್ಳಿಯಲ್ಲೇ ಫ್ಯಾಕ್ಟ್ರಿ ಮಾಡ್ತಿದ್ದೀನಿ ಆ ಕಾರಣದಲ್ಲಿ. ಸೊ ಅದೆಲ್ಲ ಇದೇ ಥರ ಒಂದು ಫಂಕ್ಷನ್ನಲ್ಲಿ ಬಹಳ ಎಲ್ಲರ ರೈತರ ಮುಖಂಡರನ್ನು ಕರೆದು ನಿಮ್ಮ ಸಮ್ಮುಖದಲ್ಲೇ ನಾನು ಬಿಡುಗಡೆ ಮಾಡ್ತೀನಿ. ಅಂದರೆ ನನ್ನ ಉದ್ದೇಶ ನನ್ನನ್ನು ಬೆಳೆಸಿದ ರೈತರು ಕಷ್ಟಕ್ಕೆ ಬೀಳಬಾರ್ದು ಅನ್ನೋ ದೆಸೆಯಲ್ಲಿ ಅಡಿಕೆ ಆಗಲಿ ಯಾವುದೇ ಬೆಳೆಗಳಿಗೂ ರೈತರು ಕಣ್ಣೀರು ಹಾಕಿ ಸುಸೈಡ್ ಮಾಡಿಕೊಳ್ಳುವ ಪರಿಸ್ಥಿತಿ ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಬಹಳ ಹೆಮ್ಮೆ ಪಡಬೇಕು. ಶಿವಮೊಗ್ಗ ಜಿಲ್ಲೆ ಕೇವಲ ಬೆಳೆಯನ್ನು ಬೆಳೆಯೋದು ಮಾತ್ರ ಅಲ್ಲ, ಇಡೀ ಪ್ರಪಂಚ ಇಡೀ ಪ್ರಪಂಚ ನಾನು ಬಾಡ ಪ್ರಪಂಚದ ಎಲ್ಲ ವ್ಯಕ್ತಿಗಳನ್ನು ಮಾತಾಡ್ತೀನಿ ಈ ವಿಷಯವನ್ನು. ಶಿವಮೊಗ್ಗ ಜಿಲ್ಲೆ ಅಡಿಕೆ ಮಂಡಿಗಳನ್ನು ವ್ಯಾಪಾರವನ್ನು ಏಚಕ್ ಬೀಚಕ್ಕನ್ನು ಮಾಡಿ ಒಂದು ಹೊಸ ವ್ಯವಸ್ಥೆಯ ಮಾರ್ಕೆಟ್ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿದ್ದು ಅಡಿಕೆ ವರ್ತಕರು ರೈತರು ಮತ್ತು ವರ್ತಕರಾಗಿದ್ದರಿಂದ ಶಿವಮೊಗ್ಗದಲ್ಲಿ ಸಾಧ್ಯ ಆಯ್ತದೆ. ಬಹಳ ಹೆಮ್ಮೆ ಪಡಬೇಕು. ಅದು ಅದಾದ ಮೇಲೆ ನಮ್ಮ ಕುಂಟವಳ್ಳಿ ವಿಶ್ವನಾಥವರು ಅಡಿಕೆ ಸುರಿಯುವ ಯಂತ್ರವನ್ನು ಎಂತೆಂಥ ಯೂನಿವರ್ಸಿಟಿಗಳಿದೆ, ಆಗ್ರೋ ಎಕಾಲಜಿ ಆಗ್ರೋ ಸೈಂಟಿಫಿಕ್ ಬೇಕಾದಷ್ಟು ಸೈಂಟಿಸ್ಟ್ ಇದ್ದಾರೆ, ಬೇಕಾದಷ್ಟು ದುಡ್ಡು ಬರ್ತಾ ಇದೆ. ಆದರೆ ಯಾರೂ ಕೂಡ ಅಡಿಕೆ ಸುರಿಯುವ ಯಂತ್ರದ ಬಗ್ಗೆ ಯಾರು ಯತ್ನ ಮಾಡಲಿಲ್ಲ. ಅಂಥ ಟೈಮಲ್ಲಿ ವಿಶ್ವನಾಥ್ ಅವರು ಒಂದು ಹಳ್ಳಿಯಲ್ಲಿ ಕುಳಿತು ಅಡಿಕೆ ಸುರಿಯ ಯಂತ್ರವನ್ನು ಆವಿಷ್ಕಾರ ಮಾಡಿ 10-15 ವರ್ಷಗಳ ಪ್ರಯೋಗವನ್ನು ಮಾಡಿ ಆನಂತರ ಅದನ್ನು ಲೋಕಾರ್ಪಣೆ ಮಾಡಿ ಸಬ್ಸಿಡಿ ಕೊಟ್ಟಿರಲಿಲ್ಲ. ನಾವು ತೋಟಗಾರಿಕೆ ಮಹಾಮಂಡಲದ ಅಧ್ಯಕ್ಷನಾಗಿ ಸರ್ಕಾರದಲ್ಲಿ ಫೈಟ್ ಮಾಡಿ ಆ ಯಂತ್ರಗಳಿಗೆ ಸಬ್ಸಿಡಿ ಒಳಗೆ ಸೇರಿಸಬೇಕು ಅಂತ ಹೇಳಿ ನಾನು ಹೋರಾಟ ಮಾಡಿದ ಮೇಲೆ ಆ ಯಂತ್ರಕ್ಕೆ ನಿಮಗೆಲ್ಲರಿಗೂ ಸಬ್ಸಿಡಿ ಬರಕ್ಕೆ ಶುರುವಾಯಿತು. ಏಕೆಂದರೆ ಸರ್ಕಾರಗಳು ರೈತ ಮಾಡಿದ್ದ ಆವಿಷ್ಕಾರಗಳಿಗೆ ಉತ್ತೇಜನ ಇಲ್ಲ. ನಿನ್ನೆ ನಮ್ಮ ಮನೆಗೆ ಒಬ್ಬ ರೈತರು ಬಂದರು, ಶಿಕಾರಿಪುರದವರು, ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿ ಪರ್ಶಪ್ಪ ಅಂಗಡಿ ಅಂತ ಅವ್ರು ಮಾಡಿರೋ ಕೇವಲ 2-3 ಎಕರೆಗಳ ಜಮೀನಲ್ಲಿ ಬೆಳೆದರ ಆ ವೈವಿಧ್ಯಮಯವಾದಂಥ ಕೃಷಿಯನ್ನು ಇವತ್ತು ಪಠ್ಯಪುಸ್ತಕದಲ್ಲಿ ಸೇರಿಸಿದರು. ಅಗ್ರಿಕಲ್ಚರ್ ಸೈನ್ಸ್ ಓದ್ತಕ್ಕಂಥ ವಿದ್ಯಾರ್ಥಿಗಳು ಆ ಪರ್ಶಪ್ಪನ ಅಧ್ಯಯನವನ್ನು ಓದಲೇಬೇಕಾಗಿದೆ. ಇವತ್ತು ಅವನಿಗೆ ಒಂದು ಸರ್ಕಾರದ ಸಹಾಯ ಕೂಡ ಇವತ್ತು ಸಿಕ್ಕಿಲ್ಲ ಅಂದರೆ ನಮ್ಮ ರೈತನ ಆವಿಷ್ಕಾರಗಳಿಗೆ ಯೂನಿವರ್ಸಿಟಿಗಳು ಮತ್ತು ಯೋಜನಾ ಆಯೋಗದವರು ಮತ್ತು ವಿಜ್ಞಾನಿಗಳು ಎಷ್ಟು ಮಟ್ಟಿಗೆ ನಿರುತ್ಸಾಹ ಮಾಡ್ತಾರೆ ಅನ್ನೋದಕ್ಕೆ ನಾನು ಉದಾಹರಣೆ ಕೊಡ್ತಾ ಇದ್ದೇನೆ. ಇನ್ನು ಮುಂದೆ ಈಗಲೇ ಸಾಧ್ಯವಿಲ್ಲ. ನನ್ನ ಹಳ್ಳಿಯ ಮಕ್ಕಳು ಗ್ರ್ಯಾಜುಯೇಟ್ ಆಗಿ ವಿದ್ಯಾವಂತರಾಗಿ ಇಲ್ಲೆಲ್ಲ ಕಾರ್ಪೊರೇಟರ್ಸ್ ಇದ್ದಾರೆ, ಎಲ್ಲ ರೈತರ ಮಕ್ಕಳೇ. ಯಾರ ರೈತರ ಮಕ್ಕಳು ಅಲ್ಲ ನೋಡಿ, ಇಡೀ ಕಾರ್ಪೊರೇಷನಲ್ಲಿ ನಮ್ಮ ರೈತರ ಮಕ್ಕಳೇ ಕಾರ್ಪೊರೇಟರ್ಸ್ ಇಲ್ಲ, ಚೇರ್ಮನ್ ಆಗೋರು ಅವರೇನೆ. ಇತ್ತೀಚೆಗೆ ಶಿವಮೊಗ್ಗದಲ್ಲಿ ದಸರಾದಲ್ಲಿ ರೈತರ ಸಪ್ನ ಸೇರಿಸ್ಬೇಕು ಅಂತೇಳಿ ಮಾಡಿರ್ತಕ್ಕಂಥ ಈ ಮಹಾನೀಯರುಗಳ ಸಾಧನೆ ಬಹಳ ಅದ್ಭುತವಾದದ್ದು. ಇಡೀ ನಾಡಿನಲ್ಲಿ ಈ ಶಿವಮೊಗ್ಗ ಪ್ರಯೋಗವನ್ನು ಸೇರಿಸ್ಬೇಕು, ಎಲ್ಲ ಜಿಲ್ಲೆಗಳಲ್ಲಿ ರೈತರ ದಸರಾವನ್ನು ಮಾಡುವಂಥ ಯೋಜನೆ ಸರ್ಕಾರ ಮಾಡಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ಮಾತ್ರವಲ್ಲ, ರೈತ ಚಳುವಳಿ, ದಲಿತ ಚಳುವಳಿ, ಸಮಾಜವಾದ ಚಳುವಳಿ, ಉಳುವವನೇ ಭೂಮಿಯ ಒಡೆಯ ಚಳುವಳಿ, ಪ್ರಕೃತಿ, ಪರಿಸರ, ನೀರು ಎಲ್ಲದರ ಬಗ್ಗೆ ಹೋರಾಟ ನಡೆದಿರೋದು ಶಿವಮೊಗ್ಗದಲ್ಲಿ ಇರ್ತಕ್ಕಂಥದ್ದು ಹೆಮ್ಮೆ ಪಡ್ತದೆ. ಆದ್ದರಿಂದ ಇವತ್ತು ಇದೆಲ್ಲವನ್ನೂ ಕೂಡ ಶಿವಮೊಗ್ಗದಲ್ಲಿ ಏನೇನು ಕಾರ್ಯಕ್ರಮಗಳಾಗುತ್ತೆ ಅದು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ತಾ ಇದೆ ಅನ್ನೋದಕ್ಕೆ ನಾವೆಲ್ಲ ಹೆಮ್ಮೆ ಪಡೋಣ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಇವೆಲ್ಲರೂ ಬಂದಿದ್ದು ನನಗೆ ಇವತ್ತು ಕರೋನಾ ಇದೆ, ಈ ಸಾರಿ ಕಡಿಮೆ ಆಗಿದ್ದು ತೊಂದರೆ ಇಲ್ಲ. ಮುಂದೆ ರೈತರು ಹೊಟ್ಟೆ ಹಾಕಿದ್ದಾರೆ, ನನಗಂತೂ ಏನು ರೈತ ಸಂಘದಲ್ಲೇ ರೈತರಿದ್ದಾರೆ ಸುಳ್ಳು, ಅದು ಬಿ ಜೆ ಪಿಯಲ್ಲೂ ಇದ್ದಾರೆ, ಕಾಂಗ್ರೆಸ್ನಲ್ಲೂ ಇದ್ದಾರೆ, ದಳದಲ್ಲೂ ಇದ್ದಾರೆ, ಕಮ್ಯುನಿಸ್ಟ್ನಲ್ಲೂ ಇದ್ದಾರೆ, ಯಾವುದೇ ಸಂಘ ಸಂಸ್ಥೆಗಳಲ್ಲಿ ರಾಜಕೀಯ ಪಕ್ಷದ ರೈತರು ಇದ್ದರೂ ಪರವಾಗಿಲ್ಲ. ನಾವು ದಸರಾ ಮಾತ್ರ ನಾವೆಲ್ಲ ಒಟ್ಟಾಗಿ ನಮ್ಮ ಶಕ್ತಿಯನ್ನು ತೋರಿಸೋದಕ್ಕೆ ನಾವೆಲ್ಲ ಎಫರ್ಟನ್ನು ಮುಂದಿನ ಸಾರಿ ಹಾಕೋಣ ಅಂತ ಮಾತು ಹೇಳ್ತಾ ಇಲ್ಲಿ ನಮಗೆ ಕರೆಸಿ ನಿನ್ನೆ ನಮ್ಮ ಆಸೀನ ಆಯಿತು.